ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮದ ವಿಶೇಷ ಕಾರ್ಯಕ್ರಮ ಗನ್ ಪಾಯಿಂಟ್ಗೆ ಸ್ವಾಗತ ಗನ್ ಪಾಯಿಂಟ್ನ ಇವತ್ತಿನ ಈ ಪರ್ಟಿಕ್ಯುಲರ್ ಎಪಿಸೋಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಕಳ್ಳ ಒಂದು ಸತಿ ಕಳ್ತನ ಮಾಡ್ಬೋದು ಒಂದು ದಿವಸದಲ್ಲಿ ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬನೇ ಕಳ್ಳ ಒಂದು ದಿನದಲ್ಲಿ ಎರಡು ಬಾರಿ ಕಳ್ಳತನ ಮಾಡ್ತೇನೆ ಅದು ಒಂದೇ ಅಂಗಡಿನಲ್ಲಿ ಮತ್ತು ಕೊನೆಗೆ ಸಿಕ್ಕಿಬಿಡ್ತಾನೆ ಸಾಮಾನ್ಯವಾಗಿ ಒಂದೇ ಅಂಗಡಿನಲ್ಲಿ ಒಂದೇ ದಿನ ಎರಡು ಬಾರಿ ಕಳ್ತನ ಮಾಡ್ತಕ್ಕಂಥದ್ದು ಒಂದು ಕುತೂಹಲ ಇದೆ ಅಲ್ವಾ ಬನ್ನಿ ಈ ಕುತೂಹಲದ ಕಥೆಯನ್ನು ನನ್ನೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಹಗಾರರು ಚಿಂತಕರು ಆಗಿರ್ತಕ್ಕಂಥ ಶ್ರೀ ಜೆ ಬಿ ರಂಗಸ್ವಾಮಿ ಅವರಿದ್ದಾರೆ ಅವರು ಜೇಬರ್ ಅಂತಲೇ ಹೆಸರು ಬನ್ನಿ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್ ನಮಸ್ತೆ 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 ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಹೇಳಿ ಸರ್ ಅದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅದು ಒಬ್ಬ ಕಳ್ಳ ತಮ್ಮ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಡೆದಂಥ ಘಟನೆ ಇದು ಎಸ್ ಸರ್ ಸರಿ ಅವಾಗ ಡಕಾಯಿತಿಗಳು ಹೆದ್ದಾರಿ ಡಕಾಯಿತಿಗಳು ಬಹಳ ನಡೀತಾ ಇತ್ತು ಒಳಗಡೆ ಊರಿನ ಒಳಗಡೆ ನಾವು ಗೆಸ್ತ್ ಸ್ವಲ್ಪ ಕಡಿಮೆನೆ ಅವತ್ತೇನಾಗುತ್ತೆ ನಮ್ಮ ನೈಟ್ ಪೊಲೀಸ್ನವರು ಬಂದರು ಬಂದು ಇಬ್ರು ಪೊಲೀಸ್ನವರು ನೈಟ್ ಔಟ್ಸ್ ಮಾಡ್ತಾ ಇದ್ದರು ಸರ್ ಒಂದು ಬಡ್ಲು ಸಿಕ್ತು ಕಳ್ಳ ಅಂತ ಅಂತೇಳಿ ಎಲ್ರಿ ಎಲ್ಲಿ ಓಡೋದ ಹೇಗೆ ಅಂತ ಸರ್ ಹಾಡಿ ಸರ್ಕಲ್ ನಾನು ನಜರ್ಬಾ ಸ್ಟೇಷನ್ಲಿದ್ದೆ ಹಾಡಿ ಸರ್ಕಲ್ ಹತ್ರ ನಾವು ಗೆಸ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ನೋಡೆ ಯಾರೋ ಯಾರೋಬ್ಬ ಓಡಕ್ ಶುರು ಮಾಡ್ದ ಒಂದು ಇದನ್ನ ಇಟ್ಕೊಂಡಿದ್ದ ಬಟ್ಟೆ ಬಂಡ್ಲು ಅದ್ ಬಿಸಾಡ್ಬಿಟ್ಟು ಓಡೋ ನಾವು ಅವನನ್ನ ಇದ್ರಲ್ಲಿ ದೊಡ್ಡಕೆರೆ ಮೈದಾನದ ಒಳಗಡೆ ಎಲ್ಲ ಹುಡುಕ್ತ ದೊಡ್ಡಕೆರೆ ಮೈದಾನ ಅಂದ್ರೆ ಈ ಎಕ್ಸಿಬಿಷನ್ ಎದುರುಗಡೆ ಮೈದಾನ ಈ ದಸರಾ ನಡೆದ ಟೈಮಲ್ಲಿ ಪೂರ್ತಿ ಪೊದೆ ಬೆಳೆದಿರುತ್ತೆ ಕಾಡಿದ್ದಂಗೆ ಇರುತ್ತೆ ಇವರೆಲ್ಲ ಹುಡುಕ್ತಾರೆ ಏನು ಸಿಗಲ್ಲ ಆಮೇಲೆ ಬಂದು ಈ ಬಂಡ್ಲು ನೋಡಿದಾಗ ಎಲ್ಲ ಸೀರೆಗಳು ಸಿಕ್ತು ಸರ್ ಹಾಗೆ ಅಂತ ನನಗೆ ಮನೆ ಪಕ್ಕದಲ್ಲೇ ಇದ್ದೆ ಆವಾಗ ಎಬ್ಬಿಸಿ ಸರ್ ಆಗೋಗಿದೆ ಹೋಗಿದೆ ಆಗಿದೆ ಅಂತ ಎಲ್ರಿ ಯಾವ ಥರ ಇದಾಯ್ತು ಹೀಗೆ ಅಂತ ಆಮೇಲೆ ಸರ್ ನಮಗೆ ಇದನ್ನು ಕೊಡಿಸ್ಬೇಕು ರಿವಾರ್ಡ್ ಕೊಡಿಸ್ಬೇಕು ಸರ್ ಹಿಡ್ಕೊಂಬಂದು ಅಂತ ಏ ಆಯಿತು ರೀ ಒಟ್ಟಲ್ಲಿ ಮಾಲು ಪತ್ತೆ ಮಾಡಿದ್ರಿ ಕಳ್ಳಂದು ಇಲ್ಲದೆ ಹೋದ್ರಿ ನೀವು ಮಾಲ್ತಾರೆ ಕಳ್ಳ ಹಿಡಿಯೋದು ದೊಡ್ಡದಲ್ಲ ಮಾಲ್ ಪತ್ತೆ ಮಾಡೋದು ಆಯ್ತಲ್ಲ ಬಿಡಿ ಅಂತ ಹೇಳಿ ನಾನು ಅವ್ರಿಗೊಂದು ಶಬಾಸ್ಗಿರಿ ಕೊಟ್ಟು ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಎಲ್ಲಿ ಕಳತನಾಗಿದೆ ಅದ್ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಅಂಗಡಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಗಡಿ ಅಂತಾನು ಯಾರು ಯಾರು ಬಂದ್ ಹೇಳಿಲ್ಲ ಮಧ್ಯಾಹ್ನ ಸುಮಾರು ಹನ್ನೆರಡುವರೆ ಒಂದ್ ಗಂಟೆ ಅಷ್ಟೊತ್ತಿಗೆ ಸಿಂಗ್ ಅಂಗಡಿ ಇದೆ ಝೂ ಎದುರುಗಡೆ ಅವ್ರು ಬಂದು ಒಂದು ಕಂಪ್ಲೇಂಟ್ ಕೊಟ್ರು ರಾಮ್ ಸಿಂಗ್ ಅಂತ ಒಂದ್ ಅಂಗಡಿ ಅವ್ರದ್ದು ಅಲ್ಲಿ ಬಂದು ಅವ್ರ ಕಂಪ್ಲೇಂಟ್ ಕೊಟ್ರು ಕೊಟ್ಟಾದ್ಮೇಲೆ ಸರ್ ಇದೆಲ್ಲ ಯಾಕೆ ಇಷ್ಟು ಲೈಟ್ ಮಾಡದ್ರಿ ಬೆಳಗ್ಗೆ ನೀವು ಒಂಬತ್ತು ಗಂಟೆಗೆ ಬಾಗಲ್ ತೆಗ್ದಿದ್ರ ಹನ್ನೆರಡುವರೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ ಅಂತ ನಾನು ಸ್ವಲ್ಪ ಆಗಿನ ಪೊಲೀಸಿಂಗ್ ಗೊತ್ತಲ್ಲ ಜಬರ್ದಸ್ತಿನಲ್ಲಿ ಬಂದವನೇ ಅಪರಾಧಿಯನ ತರ ಮಾತಾಡೋದು ಅಂತ ಶೈಲಿ ಇದ್ದಾಗ ಯಾರು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ ಸ್ಕೂಲ್ ಮೇಷ್ಟರ್ ಸರ್ ನಾನು ಅಂತ ನಿನ್ಗೆ ಎಲ್ಲಿದೆ ದೊಡ್ಡ ದುಡ್ಡು ಅಂತ ಅಂದ್ರೆ ಅವ್ರನ್ನೇ ಕ್ರಾಸ್ ಮಾಡ್ತಾ ಇದ್ದಾರೆ ಕ್ರಾಸ್ ಮಾಡೋದು ಆ ಕ್ರಾಸ್ ಮಾಡುವಂತ ರೀತಿ ಬಹಳ ಅಮಾನವೀಯವಾಗಿ ಇರ್ತಿತ್ತು ಈಗ ಈಗ ಅಂದ್ರೆ ಬಹುಶಃ ಅದರಿಂದ ಒಂದಿಷ್ಟು ನೈಜತೆ ಗೊತ್ತಾಗ್ತಾ ಇತ್ತು ಗೊತ್ತಾಗ್ತಾ ಇತ್ತು ಆ ಪ್ರಕಾರದ ಹಿಂದಿನ ನೈಜತೆ ಇವನು ಕಂಪ್ಲೇಂಟ್ ಖಾತ್ರಿಯಿಂದ ನಿಜವೇ ನಿಜವೇ ಸುಳ್ಳ ಹೌದು ಆಮೇಲೆ ನಾವೇನು ಹೇಳಲಿಲ್ಲ ನಮಗೆ ಮಾಲ್ ಸಿಕ್ಕಿದೆ ಅಂತಲೂ ಏನು ಹೇಳಲಿಲ್ಲ ಆಯಿತು ರೀ ಎಷ್ಟು ಏನೇನು ಹೋಗಿದೆ ಅಂತ ಅವ್ರು ಕೊಡ್ತಾರೆ ಸುಮಾರು ಎಂಬತ್ತೈದು ಸೀರೆಗಳು ಕಳ್ತನಾಗಿದೆ ಎಂಬತ್ತೈದು ಸೀರೆ ಆಗಿದೆ ಅಂತ ಅದಕ್ಕೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದೆವು ನಾವು ಇಷ್ಟು ಸೀರೆ ಆಗಿದೆ ಅಂತ ಹೇಳಿ ಈ ಸೀರೆಗಳು ಯಾರ್ದು ನಮ್ಮ ಇದೆ ಸರ್ ಈ ಸಿಕ್ಕವೆಲ್ಲ ಮೀಡಿಯಮ್ ಕ್ವಾಲಿಟಿ ಸೀರೆಗಳು ಆಮೇಲೆ ಇವರು ನಂತರದ್ದು ಹೇಳ್ತಾರವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋಂಥ ಸ್ಯಾರಿಗಳು ಯಾಕೆಂದರೆ ಬೆಲೆನೂ ನಮೂದಿಸಿ ಅಂತ ನಾವು ಅಂಗಡಿ ಒಂದ್ ಮೇಲೆ ಅನುಮಾನ ಬಂತು ಅಥವಾ ಅಂಗಡಿ ವರ್ಕರ್ ಯಾವ ಮಾಡಿದ್ದಾರೆ ಅನ್ನೋದು ಒಂದು ಖಾತ್ರಿ ಆಯ್ತು ಅನುಮಾನ ಆಮೇಲೆ ಲೇಟ್ ಯಾಕಾಯ್ತು ಡಿಲೇ ಆಫ್ ಫೈಲಿಂಗ್ ಎಕ್ಸ್ ಎಫ್ ಆರ್ ಕಂಪ್ಲೇಂಟ್ ಕೊಡಕ್ಕೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ಪೊಲೀಸ್ ಸ್ಟೇಷನ್ ಇಷ್ಟು ದೂರ ಬರೋಕೆ ತಡ ಮಾಡಿಲ್ಲ ಅಟ್ ಲೀಸ್ಟ್ ಸರಿ ಕಳ್ತನ ಆಗಿದೆ ಅಂತ ನಾನು ಹೇಳಬೇಕು ಮಾಹಿತಿ ಅದನ್ನು ಅವ್ರು ಹೇಳ್ತಾ ಇಲ್ಲ ಇನ್ಶೂರೆನ್ಸ್ ಮಾಡಿಸಿದ್ರೆ ಹೌದು ಇನ್ಶೂರೆನ್ಸ್ ಮಾಡಿಸಿದೀವಿ ಮತ್ತೆ ಇನ್ಶೂರೆನ್ಸ್ ಮಾಡಿಸಿರೋರು ಮೊದಲೇ ನೀವು ಇನ್ಫ ಇಂಟಿಮೇಷನ್ ಕೊಡಬೇಕಿತ್ತಲ್ಲ ಅವರು ಇನ್ಶೂರೆನ್ಸ್ ಕ್ಲೈಮ್ ಕೆಲವು ಸಾಧ್ಯತೆಗಳು ಮಾಡೋಕೋಸ್ ನಾವೇನು ಇದು ಮೋಸ್ಟ್ಲಿ ಇದೇ ಆಗಿದೆ ಮತ್ತೆ ಈ ಅಂಗಡಿ ವರ್ಕರ್ ಯಾವನೋ ಮಾಡಿರಬೇಕು ಅಂತ ಹೇಳಿ ನಮ್ಮ ಒಂದು ಊಹೆ ಅದ್ರ ಮೇಲೆ ನಾವು ಅಟ್ ದ ಸೇಮ್ ಟೈಮ್ ಪೊಲೀಸಲ್ಲಿ ತನಿಖೆ ಮಾಡ್ಬೇಕಾದ್ರೆ ಎಲ್ಲ ಆ್ಯಂಗಲಲ್ಲೂ ನೋಡಬೇಕಾದ್ರೆ ಅವರು ಹೇಳ್ತಾರ ಸುಳ್ಳು ಅನ್ನೋದನ್ನ ಎಲಿಮಿನೇಟ್ ಮಾಡೋದಕ್ಕೆ ಮತ್ತೆ ನಾನು ಅಂಗಡಿಗೆ ಹೋಗಿ ಕೂತ್ಕೊಂಡೆ ಅವ್ರದ್ದು ಸುಮಾರು ರಾತ್ರಿ ಎಂಟು ಗಂಟೆ ತನಕ ಕಳೆದ್ಕೊಂಡು ಅವರ ಸ್ಟಾಕಲ್ಲಿ ಯಾವ ರೀತಿ ಅವರು ಇದೇ ಪದಾರ್ಥ ಹೋಗಿದೆ ಅಂತ ಹೇಗೆ ಹೇಳಿದ್ರು ಅದನ್ನು ಗುರುತಿಕೊಂಡು ನಾನು ಹೆಚ್ಚು ಕಡಿಮೆ ಅವ್ರು ಕೊಟ್ಟರೆ ಕಂಪ್ಲೇಂಟ್ ನಿಜ ಅಂತ ಆಗ್ಬಿಡ್ತು ಯಾಕೆಂದ್ರೆ ಅದು ಯಾವನೋ ಅಲ್ಲಿ ಇಲ್ಲಿ ಮಿಸ್ ಆಗಿರ್ಬೋದು ವರ್ಕರ್ಸ್ ಏನೋ ಕದ್ದಿರ್ಬೋದು ಎಲ್ಲ ಸೇರಿಸ್ಬಿಟ್ಟು ಟೋಟಲ್ ಆಗಿ ಒಂದು ಲೆಕ್ಕ ಕ್ಲೈಮ್ ಆಗುತ್ತೆ ಅನ್ನೋ ತರನು ಮಾಡಿರ್ಬೋದಲ್ಲ ಹಾಗಾಯ್ತು ನಾನು ಬಂದು ಎಸ್ ಪಿ ಅವ್ರಿಗೂ ಎಲ್ಲ ಹೇಳಿದೆ ಮೋಸ್ಟ್ಲಿ ಇವ್ರದೇನೆ ಅಂತ ಹೇಳಿ ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ಅನುಮಾನ ಶುರು ಯಾಕಂದ್ರೆ ಯಾಕೆ ಅವ್ರು ಕದ್ದಿರೋದು ಒಳ್ಳೆ ಸ್ಯಾರಿಸ ಬಿಟ್ಬಿಟ್ಟು ಇವರಿಬ್ರೇ ಯಾವುದೋ ಒಂದು ಕಳ್ತನ ಪತ್ತೆ ಮಾಡಿದೀವಿ ಅನ್ನೋ ತರ ಬಂದು ಹೇಳಿದ್ದಾರೆ ಇವ್ರಿಗೆ ಹಗ್ಗ ಹಾಕರಿತ್ತು ಹೌದೌದು ಆಗಿನ ಕಾಲ ಹೇಗೆ ಇದ್ದಂದ್ರೆ ಯಾವನ್ ಬೇಕಾರಾಗಿರ್ಬೋದು ಮೇಲೆ ಅಪರಾಧಿ ಅಪರಾಧೀರೇ ಸರಿ ಅವರಿಬ್ಬರೂ ಕರ್ಕೊಂಬಂದೆಲ್ಲ ವಿಚಾರಿಸಿದಾಯ್ತು ನೋಡ ಇನ್ನೇ ಹೆಚ್ಚು ಕಡಿಮೆ ಮಾಡಿದ್ರೆ ಹಗ್ಗ ಹಾಕ್ಬೇಕಾಗತ್ತೆ ಅಷ್ಟೇ ಅಂತ ಹಗ್ಗ ಹಾಕೋದು ಅಂದ್ರೆ ಈಗ ನೋರ್ಗೆ ಗೊತ್ತಾಗದೇ ಇರ್ಬೋದು ಅದು ಏರೋಪ್ಲೇನ್ ಎತ್ಸೋದು ಅಂತ ಅದರಂಥ ಪೈನ್ಫುಲ್ ಆದಂತ ಟ ಟಾರ್ಚರಿಂಗ್ ಇನ್ವೆಸ್ಟಿಗೇಷನ್ ಇನ್ನೊಂದಿಲ್ಲ ಆ ಕಾಲದಲ್ಲಿ ನಡೀತಾ ಇತ್ತು ಈಗಿಲ್ಲ ಬಿಡೋದು ಆಗೇನಂದ್ರೆ ಅವನ ಎರಡು ಕೈಗಳನ್ನು ಹಿಂದುಗಡೆಯಿಂದ ಕಟ್ಟಿ ಒಂದು ರಾಟಿ ಇರೋದು ರಾಟೆ ಒಂದು ಪುಲಿ ಇರ್ತಿತ್ತು ಅದಕ್ಕೆ ಹಾಕಿ ಎಳಿತಾ ಇದ್ರು ಈ ಕೈ ಏನಾಗುತ್ತೆ ಹೀಗೆ ಹೋಗಿ ಹೋಗಿ ಮೇಲೌಟ್ ಆಗುತ್ತೆ ಈಗ ಹೋಗ್ಬೇಕಾದ್ರೆ ಆಗ ಅಂತ ಪೈನ್ ಎಷ್ಟು ಅಂತಂದ್ರೆ ಆ ಮಿನಿಟ್ ಅಲ್ಲಿ ಅವನು ಹೇಳೇ ಹೇಳ್ತಾರೆ ನಾವು ಪೂರ್ತಿ ಎತ್ತದೇ ಬೇಕಾಗಿಲ್ಲ ನಿಧಾನಕ್ಕೆ ಹೇಳು 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 ಶುರು ಆಗ್ತಿದ್ದಾಗೇನೆ ಆ ರ ಎಲ್ಲ ಬೆವರು ಕಿತ್ಕೊಳ್ಳೋಕೆ ಶುರು ಆಗುತ್ತೆ ಆಮೇಲೆ ಅವನು ಟ್ರೂತ್ ಹೇಳ್ತಾನೆ ಅಂದ್ರೆ ಟ್ರೂತ್ ಅಂದ್ರೆ ಸುಮ್ಮನೆ ಹಗ್ ಹಾಕಿ ಬರೋದಿಲ್ಲ ನಾವು ಅನೇಕ ಪ್ರಶ್ನೆಗಳನ್ನು ಮಾಡಿ ಅವನ ಮಾತಲ್ಲಿ ತುಂಬ ಸಂದೇಹ ಬಂದಿರುತ್ತೆ ಈ ಪಾಯಿಂಟ್ ಅಲ್ಲಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಈ ಪಾಯಿಂಟ್ ನಮಗೆ ಕ್ಲಾರಿಫೈ ಆಗ್ಬೇಕಾಗಿದೆ ಅದು ಕ್ಲಾರಿಫೈ ಮಾಡ್ಕೋಬೇಕಾದ್ರೆ ಹಗ್ಗ ಹಾಕೋದು ಅಂತ ಸುಮ್ಮನೆ ಕತ್ತೆಗೆ ಹೊಡೆದಂಗೆ ಹೊಡೆಯೋದಾಗ್ಲಿ ಸುಮ್ಮನೆ ಎತ್ತ ನೋ ನಮ್ಮ ಉದ್ದೇಶ ಪೈನ್ನ ಅವನಿಗೆ ಉಂಟು ಮಾಡ್ತಾ ಇರೋದು ನಿಜ ಕಕ್ಕಲಿ ಅಂತ ಅವನ್ನ ಹೊಡೆದು ಬಡದು ಹಿಂಸೆ ಕೊಟ್ಟು ಮಾಡೋ ಅಂಥ ಆ ಥರ ಸ್ಟ್ಯಾಟಿಸ್ಟಿಕ್ ರಾಕ್ಷಸ ಪ್ರವೃತ್ತಿ ಅಲ್ಲ ಅದು ವಿತ್ ಎ ಪರ್ಪಸ್ ಒಂದು ನಿರ್ದಿಷ್ಟವಾದ ಯೋಚನೆ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಅದನ್ನ ಮಾಡೋ ಅದು ಕೂಡ ಡಾಕ್ಟರ್ ಹೇಗೆ ಮೆಡಿಸಿನ್ ಡೋಸ್ ಕೊಡ್ತಾರೆ ಹಾಗೆ ಆ ಡೋಸೇಜ್ ಒಂದೊಂದು ಐದಾರು ರೀತಿಯ ವಿಚಾರಣೆಯಲ್ಲಿ ಹೋಗುತ್ತೆ ಏರೋಪ್ಲೇನ್ ಹಾಕೋದು ಅಂದರೆ ಫೈನಲ್ ಅದು ಅವನು ಬಾಯಿ ಬಿಡಲೇಬೇಕು ಏನು ಸರ್ ಇದು ಅಮಾನವೀಯ ಅಲ್ವಾ ಅಂತ ಕೇಳ್ತಾರೆ ಅಮಾನವೀಯ ಅನ್ನೋದು ನಿಜ ಆದರೆ ಡಾಕ್ಟರ್ ಸರ್ಜರಿ ಮಾಡ್ತಾರೆ ನೋಡಿ ಒಳ್ಳೆ ಉದ್ದೇಶದಿಂದ ಆಮೇಲೆ ಎಲ್ಲರಿಗೂ ನಾವು ಹೆಂಗೆ ಹಾಕಲ್ಲ ಹೆಚ್ಚು ಕಡಿಮೆ ಅವನು ಇವನು ಅಪರಾಧ ಮಾಡಿದ್ದಾನೆ ಅಂತ ನಮಗೆ ಖಚಿತ ಆಗ್ತಾ ಇರೋದು ಇದು ಪೂರ್ತಿ ಖಚಿತ ಆಗಿರಲ್ಲ ಅಲ್ಲೆಲ್ಲೋ ಕೆಲವು ಕಡೆ ಡೌಟ್ ಕಾಣ್ತಾ ಇರುತ್ತೆ ಇವನು ಯಾವುದೋ ಒತ್ತಡಕ್ಕೆ ಸಿಲುಕಿ ರೀತಿ ಹೇಳ್ತಾ ಇರ್ಬೋದು ಎಷ್ಟೋ ಬಾರಿ ಓನರ್ ಹೇಳಿದ್ರು ಅಂತ ಹೇಳಿ ಸುಳ್ ಸುಳ್ಕೆ ಅವರೇ ಡ್ರೈವರ್ಗಳಾಗಿ ಬಂದು ನಾನೇ ಆಕ್ಸಿಡೆಂಟ್ ಮಾಡಿದೆ ಅಂತ ಒಪ್ಕೊಂಡ್ಬಿಡ್ತಾರೆ ಬಟ್ ಅವನ್ನ ನಾವು ಯಾವ ಥರ ಕ್ರಾಸ್ ಮಾಡಿದ್ರು ಅವ್ನು ಬಾಯ್ ಬಿಡಲ್ಲ ಬಟ್ ನಮಗೆ ಬೇರೆ ಸಾಕ್ಷ್ಯಗಳ ಮುಖಾಂತರ ಇವನು ಇರ್ಲಿಕ್ಕೆ ಅಂತ ಒಂದು ಡೌಟ್ ಇರುತ್ತೆ ಒಂದು ಡೌಟ್ ಇರುತ್ತೆ ಏರೋಪ್ಲೇನ್ ಹತ್ತಿದ ತಕ್ಷಣ ಅವನು ಭೂಲೋಕಕ್ಕೆ ಬಂದು ಕರೆಕ್ಟಾಗಿ ಹೇಳ್ತಾನೆ ಈ ಪೊಲೀಸ್ನವ್ರು ಬಂದ್ರಿ ಪೊಲೀಸ್ನವ್ರ ಮೇಲೆ ಡೌಟ್ ಆಯ್ತು ಇದರಲ್ಲಿ ಡೌಟ್ ಆಯಿತು ಹಂಗ ಹಾಕ್ತೀವಿ ಎಂದು ಅವನೇನ್ ಮಾಡಿಬಿಟ್ಟ ಆಗ ಯಾರೋ ಮಿನಿಸ್ಟ್ರ್ ಇದ್ರು ಇಬ್ರು ಪೊಲೀಸ್ನವ್ರು ಹೋಗಿದೆ ಅವ್ರು ಹಿಡ್ಕೊಂಡ್ರು ಸರ್ ನಾವು ಹಿಂದುಳಿದ ವರ್ಗದವರು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾರೆ ಬೇಕು ಅದಕ್ಕೆ ಮಾಡ್ತಾ ಇದ್ದಾರೆ ನಾವು ಕಷ್ಟಪಟ್ಟು ರಾತ್ರಿ ಹಿಡ್ಕೊಂಡು ಇದೆಲ್ಲ ಮಾಡಿ ಎಷ್ಟೆಲ್ಲ ಮಾಡಿದ್ರೆ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಅವರು ಮಿನಿಸ್ಟ್ರು ನನ್ನ ಕರೆಸಿದ್ರು ಕರೆಸಿ ಆಗಷ್ಟು ಹೋಗಿದ್ರು ಕ ಪತ್ತೆ ಮಾಡಿರಿ ಮೊದಲು ಅವ್ರು ಹಿಡ್ಕೊಂಬಂದು ಆಯ್ತಲ್ಲ ಇವರೇ ಕದ್ದಿದ್ದಾರೆ ಏನಾದರೆ ಆ ಕಳ್ಳ ಹಿಡೀರಿ ಇವರೇ ಕದ್ದಿಲ್ಲ ತಾನೇ ಹೌದು ಯಾರು ಕದ್ದಿದ್ದಾರೆ ಯಾರೋ ಕಳ್ಳ ಕದ್ದಿದ್ದಾನೆ ಅವನ ಮೊದಲು ಹಿಡೀರಿ ಅವನು ಹೇಳಲಿ ಅಲ್ಲಿ ತನಕ ಬಿಟ್ಬಿಟ್ಟು ಇಲ್ಲಿ ಯಾರೋ ಇವರು ಸಿಕ್ಕದೋರ್ಗೆ ಈಗ ಮಾಡ್ತೀರಾ ಅಂತಂದ್ರೂ ತನಿಖೆ ಹಾಗೆ ಸ್ಥಗಿತ ಆಗಿತ್ತು ನಾವು ಇನ್ನು ಮುಂದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಇವ್ರನ್ನೂ ಮಾಡೋ ಹಾಗಿಲ್ಲ ಅವ್ರನ್ನೂ ಮಾಡೋಂಗಿಲ್ಲ ಪತ್ತೆ ಇಷ್ಟಾಗಿದೆ ಅಷ್ಟೇ ಇನ್ನು ಸುಮಾರು ಐವತ್ತೆರಡು ಐವತ್ತ್ಮೂರು ಕೆ ಸೀರೆಗಳು ಕಾಸ್ಟ್ಲಿ ಸೀರೆಗಳು ಸಿಗದಂಗೆ ಆಗೋಬಿಡ್ತು ಸರಿ ಅಂತ ಹೇಳಿ ಹಾಗೆ ಅದು ನಾವು ಏನೇನೋ ಪ್ರಯತ್ನ ಮಾಡ್ದೋ ಆಗಲೇ ಇಲ್ಲ ಸುಮಾರು ಎರಡು ವರ್ಷ ತನಕ ಮಾಡಿದ್ದಾಯಿತು ಸಿಗ್ಲಿಲ್ಲ ಅದಕ್ಕೆ ರಿಪೋರ್ಟ್ ಅಂತ ಕೊಡ್ತೀವಿ ಅಂದರೆ ಪತ್ತೆ ಆಗದ ಪ್ರಕರಣ ಯಾವುದೇ ಕ್ಲೂ ಇಲ್ಲದೆ ಇರೋದ್ರಿಂದ ಪತ್ತೆ ಆಗದೆ ಇರೋದು ಪ್ರಕರಣ ಅಂದ್ರೆ ಪತ್ತೆ ಆಗಿದೆಯಲ್ಲ ಇಲ್ಲಿಂದ್ರೆ ಪಾರ್ಟ್ ಆಫ್ ದ ಇದು ರಿಕವರಿ ಆಗಿರುತ್ತೆ ಉಳಿದಿದ್ದಾಗಿರಲ್ಲ ಹೀಗಾಗಿ ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ ನಾನು ಆಮೇಲೆ ಸರಸ್ವತಿ ಪುರಂಗೆ ಸುಮಾರು ಮೂರು ವರ್ಷದ ನಂತರ ಅದು ಅಗೈನ್ ಎಂಬತ್ತಾರನ ಇಸ್ವೇನಲ್ಲಿ ನಾನು ಹೋಗಿದ್ದು ಅಲ್ಲೊಬ್ಬ ಕಳ್ಳ ಸಿಗ್ತಾರೆ ಅದು ಕಾಮಾಕ್ಷಿ ಆಸ್ಪತ್ರೆ ಹತ್ರ ಒಂದು ಕಳ್ತನ ಮಾಡಿರ್ತಾರೆ ಅಲ್ಲಿ ಅವನ್ನ ಹಿಡ್ಕೊಂಡು ಬಂದು ಅವನ್ನ ವಿಚಾರಣೆ ಮಾಡಿದಾಗ ಎಲ್ಲೆಲ್ಲಿ ಕದ್ದಿದ್ಯಾ ಏನು ಎಂತ ಅಂದಾಗ ಒಂದು ಅಂಗಡಿ ಈ ಥರ ಕಳ್ತನ ಮಾಡಿದೆ ಅಂತ ಅದಕ್ಕೆ ಎಷ್ಟು ಕದ್ದಿದೆ ಅಂತ ಅದಕ್ಕೆ ಹಿಂಗೆ ಹಿಂಗೆ ಮಾರಿದೆ ಅಂತ ಅವ್ರು ಹೇಳ್ತಾರೆ ಅಲ್ಲಿಗೆ ಅವನ ಲೆಕ್ಕದಲ್ಲಿ ಎಂಬತ್ತು ಕಳ್ತನ ಆಗಿತ್ತಲ್ಲ ಅಂತ ಇಲ್ಲ ಸರ್ ಫಸ್ಟ್ ಹೋಗಿ ಕತ್ಕೊಂಡ್ಬತ್ತೆ ಪೊಲೀಸ್ನವರು ನೋಡ್ಬಿಟ್ಟು ಓಡೋಗ್ಬಿಟ್ಟೆ ಆಮೇಲೆ ಅವರು ಪೊಲೀಸ್ನವರೆಲ್ಲ ಹುಡ್ಕಂಡು ಆ ಬಂಡ್ ಎತ್ಕೊಂಡು ಹೋದ್ರು ಹಾಂ ಇಷ್ಟೆಲ್ಲ ಕಷ್ಟಪಟ್ಟು ಬೀಗ ಮುರಿದಿದ್ದೀನಿ ಇದಾಗತ್ತೆ ಇದು ಇದೇ ಅಂಗಡಿದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮತ್ತೆ ವಾಪಾಸ್ ಅಂಗಡಿಗೆ ಹೋಗ್ತಾನೆ ಹಾಗೆ ಓಪನ್ ಇತ್ತಲ್ಲ ತೆಗೆದ ಈ ಸರಿ ಒಳ್ಳೆ ಸೀರೆಗಳನ್ನೆಲ್ಲ ತಗೊಂಡು ಆ ತಕ್ಷಣ ಬಡ್ಲಿ ಕಟ್ಕೊಂಡು ಓಡೋಗ್ಬಿಟ್ಟೆ ಸರ್ ಅಂತ ಅರೆ ರೇ ಅಂತ ಹೇಳಿ ಆಮೇಲೆ ಕೇಳಿದಾಗ ಹೇಗೆ ನೀನು ಯಾಕೆ ಓಡೋದೆ ಹ್ಯಾಂಗೆ ಗೊತ್ತಾಯ್ತು ನಿನಗೆ ಅಂತ ಅಲ್ಲಿ ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳಿ ಸರ್ ಇದೆಲ್ಲ ಮಾಡ್ಕೊಂಡು ಬರೋದ್ರೊಳಗೆ ತಡ ಆಗೇ ಆಗತ್ತೆ ಅಷ್ಟೊಳಗೆ ಬಿಡಬೇಕು ಅಂತ ಹೋಗ್ಬಿಟ್ಟು ಒಡೆದ್ಕೊಂಡು ಹೋದೆ ಸರ್ ಅಂತ ಅರೆ ಅರೆ ಅದು ಒಬ್ಬೊಬ್ರದ್ದು ಐಡಿಯಾಸ್ ಆಗಿರುತ್ತೆ ಅಂತ ಹೇಳಿ ಸರ್ ಅದು ಆ ರೀತಿ ಪತ್ತೆ ಆಯಿತು ಆಮೇಲೆ ಅವನು ಒಂದಷ್ಟು ಮನೆ ಕಳ್ತನಗಳನ್ನು ಮಾಡಿದ್ದು ಒಂಥರ ಅವನೇನು ಮಾಡ್ದ ಹೇಳೋಕ್ಕೆ ಮೊದ ಮೊದಲು ಭಾಳ ಚೌಕಾಸಿ ಮಾಡ್ತಾರೆ ಎಲ್ಲ ಕದ್ಬಿಟ್ಟಿದ್ದೀನಿ ಸರ್ ಅದೇನು ಕೇಸ್ ಹಾಕ್ತೀರ ಆ ಕಳೀತಾ ಯಾವ ಕಳ್ಳನೂ ಹೇಳಲ್ಲ ಹೇಳೋದು ಇಲ್ಲ ಆದರೆ ನಾವು ಎನ್ಕ್ವೈರಿ ಮಾಡಿದಾಗ ಅವನೊಂದೇ ಒಂದೊಂದೇ ಇಲ್ಲಿ ಕದ್ದಿದೆಯಲ್ಲ ಈ ಸಾಮಾನು ಇಲ್ಲಿ ಕೊಟ್ಟೆ ಇವ್ರು ಯಾರಿಗೆ ಕೊಟ್ಟಿದ್ಯಾ ಹೀಗೆ ಅದು ಲಿಂಕ್ ಮಾಡ್ಕೊಂಡು ಹೋಗ್ತೀವಿ ನಾವು ಯಾಕೆಂದರೆ ಕಳ್ಳ ಕಳ್ಳರು ಊರಿಗೆಲ್ಲ ಹಂಚೋದಿಲ್ಲ ಯಾವ್ದಾರ ಪದಾರ್ಥ ನಿರ್ದಿಷ್ಟವಾಗಿ ರಿಸೀವರ್ ಒಬ್ಬ ಆಕ್ಚುಲಿ ಕದ್ದವ್ಗಿಂತ ಕಳತನ ದೊಡ್ಡ ಪಾಪಿ ಅವ್ನು ಕಳ್ತನ ಮಾಡೋದು ಕೊಂಡ್ ಕಳ್ತಾನೊಡೆಯನ್ನು ತಗೊಂಡಿದಾನೆ ಅಂತ ಗೊತ್ತಾಯ್ತು ಗಿರ್ವಿ ಇಟ್ಟಿದ್ದಾರೆ ಅದು ಒಂದು ಐದು ಮನೆಗಳಲ್ಲಿ ಕಳತನ ಮಾಡಿರ್ತಾನೆ ಕೆಆರ್ ನಗರ ಅಲ್ಲಿ ಇಲ್ಲಿ ಎಲ್ಲ ಮಾಡಿದ ಅದೆಲ್ಲ ರಿಕವರಿ ಮಾಡಿದ್ ಎಲ್ಲವೂ ಕರೆಕ್ಟ್ ಆಯ್ತು ಯಾಕೆಂದ್ರೆ ಅವ್ನು ಹೇಳ್ತಾನೆ ಆ ಮನೆಗಳಿಗೆ ಹೋಗಿ ವಿಚಾರಿಸ್ತೀವಿ ಅವಾಗ ಅಲ್ಲಿ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಎಫ್ ಐ ಆರ್ ಕೊಟ್ಟಿದಾರ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಇವ್ನ ಹೇಳ್ತಾರ ಪದಾರ್ಥಗಳು ಆ ಅಲ್ಲಿ ಇರುತ್ತೆ ಹೀಗೆ ಬನ್ನೊಂದು ಕಳ್ಳತನ ಮಾಡಿದ್ದಾನೆ ಇವನೇ ಕಳ್ಳತನ ಮಾಡಿದ್ದಾನೆ ಅಂತ ಇವನೇ ಒಪ್ಕೊಂಡಿದ್ದಾನೆ ಮತ್ತು ಪದಾರ್ಥನೂ ಇದಾಗುತ್ತೆ ಕನ್ಫರ್ಮ್ ಆಗುತ್ತೆ ಅಲ್ಲಿ ಎಲ್ಲ ಪದಾರ್ಥಗಳು ರಿಕವರಿ ಮಾಡಿದವು ಎರಡು ಬಳೆ ಮತ್ತು ಒಂದು ಉಂಗುರ ಅವೆರಡು ಮಿಸ್ ಅದೆಲ್ಲಿ ಅದು ಇರಬೇಕಲ್ಲ ಅಂತ ಯಾಕಂದ್ರೆ ಇವನ್ ಕೇಸಲ್ಲಿ ಈಗಾಗಲೇ ಯಾರು ಅಂಗಡಿಯವ್ರ ಮೇಲೆ ನಾವು ಅನುಮಾನ ಪಟ್ಟಾಗೆ ಈಗ ಕಂಪ್ಲೇಂಟ್ ಮನೆಯವ್ರ ಮೇಲೆ ನಾವು ಅನ್ಮಾನ ಪಡಬೇಕು ಕೆಆರ್ದವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದರಲ್ಲಿ ಬೇರೆ ಎಲ್ಲ ಒಡವೆಗಳು ಪತ್ತೆ ಆಗಿರುತ್ತೆ ಅದರಲ್ಲಿ ಎರಡು ಬಳೆ ಒಂದು ಉಗ್ರ ಮಾತ್ರ ಮಿಸ್ಸಿಂಗ್ ಏನಾಯ್ತು ಸರ್ ಅದು ಅದೆಲ್ಲ ಹೋಯ್ತು ಅವಳು ಇಲ್ಲ ಸರ್ ಇಷ್ಟೇನೆ ನಾ ಕದ್ದಿರೋದು ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳಿ ತಿರುಪ್ತಿ ತಿಮ್ಮಪ್ಪನ ಮೇಲೆ ಮಲೈ ಮಹದೇಶ್ವರ ಮೇಲೆ ಇಬ್ರು ಮೇಲೂ ಹಾಕಿ ಅವನು ಹೇಳ್ದ ಆದರೆ ಅದು ಕ್ಲಿಯರ್ ಆಗಬೇಕು ಇಲ್ಲ ಇವನು ಹೇಳ್ತಾರೆ ಆದ್ರೆ ಆ ಓನರ್ನೇ ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರ ಅಂತ ನಾವು ಕೇಳ ಕೇಳ್ಬೇಕಾಗತ್ತೆ ಆ ಥರ ಎಲ್ಲ ಎನ್ಕ್ವೈರಿ ಮಾಡಿದ ಕೊನೆಗೆ ಅವ್ನಿಗೆ ಕಾನ್ಫಿಡೆನ್ಸಿಗೆ ತಗೊಂಡು ರೋಡ ಇಷ್ಟು ಹೇಳಾಗಿದೆ ಇದೊಂದು ಯಾಕೆ ಹೇಳ್ತೀಯ ಏನಾರ ಆ ಥರ ತೊಂದರೆ ಇದ್ದರೆ ಹೇಳು ನಾವು ಬೇಕಾದ್ರೆ ಅದಕ್ಕೆ ಸಹಾಯ ಅಂತ ನಮ್ಮಲ್ಲಿ ಪೊಲೀಸ್ನವರಲ್ಲಿ ಎರಡು ಮೂರು ಥರ ಇರ್ತಾರೆ ಇದೆಲ್ಲ ಸ್ವಲ್ಪ ವಿಷಯ ಆಗುತ್ತೆ ಬಟ್ ಒಂದು ಪೂರ್ಣ ಚಿತ್ರ ಕಟ್ಕೊಳಿಸ್ತೀನಿ ಪೊಲೀಸ್ನಲ್ಲಿ ಒಳ್ಳೆಯವರು ಕೆಟ್ಟವರು ಹತ್ರ ನಾವೇ ವಿಭಾಗ ಮಾಡ್ಕೊಂಡಿರ್ತೀವಿ ಒಬ್ಬ ಪೊಲೀಸ್ನವನು ಎಲ್ಲಾ ರೀತಿಯಿಂದನು ಕಂಫರ್ಟಬಲ್ ಆಗಿ ಅವನ ಫ್ರೆಂಡ್ ಥರನೇ ನಟಿಸ್ತಾ ಇರ್ತಾನೆ ಏ ಯಾಕೆ ಇಡ್ತಿದ್ಯಾ ಯಾರು ಹೊಡಿತಾ ಇದ್ರೆ ಸರ್ ಯಾಕೆ ಹೊಡೀದಿರ ಹೇಳ್ತಾನೆ ಹೇಳ ಇಲ್ಲಿ ಅವನು ಆಗ್ಲೂ ಹೇಳಲ್ಲ ಏ ಯಾಕ್ಲ ಸುಮ್ಮನೆ ಒದೇತಿದ್ಯಾ ಸಿಗಾ ಕಳೆದಾಗ ನೀನೇ ರಾಜ ಹಾಕಲಾ ಈಗ ಹೇಳೋದು ಹೇಳ್ಬಿಡುವಂತ ಹೇಳಿಬಿಡ್ತಾನೆ ಅದೊಂಥರ ಅದು ಆ ಮೋಟಿವೇಶನ್ ಆ ರೀತಿ ಇರುತ್ತೆ ಸರ್ ಯಾರು ಇಲ್ವೇನೋ ಅನ್ನೋ ಟೈಮಲ್ಲಿ ಯಾರೋ ಇದು ಇಲ್ಲದ್ರು ಅವ್ರೇನ್ ಮಾಡ್ತಾರೆ ಹಂಗೆಲ್ಲ ಹೊಡೆತ ತಿನ್ಬೇಡ ಕಂಡ ಏನೈತೆ ಹೇಳು ಸಾಹೇಬರು ಒಳ್ಳೆಯವರು ಇದ್ದಾರೆ ಹೇಳ್ಬಿಟ್ಟು ಏನೋ ಸಹಾಯ ಮಾಡಿಸ್ತೇ ಅಂತ ಒಂದ್ ಸಣ್ಣ ಗುಡಿಕೆ ಇರ್ತದೆ ಆಪ್ತತೆ ಅಲ್ಲೇ ಎಸ್ಟಾಬ್ಲಿಷ್ ಮಾಡ್ತಾರೆ ಅವನು ಆ ಟೈಮಲ್ಲಿ ಯಾರನ್ನೂ ಬಿಲಿವ್ ಮಾಡಕ್ಕಾಗಲ್ಲ ಇವನೇ ಆಪತ್ ಬಾಂಧವ ಯಾರು ಒಳ್ಳೆ ಮಾತಾಡೋದ್ನಲ್ಲ ಅದಕ್ಕೆ ಅದೇನಿಲ್ಲ ನಿನ್ಗೆ ಯಾಕೆ ಕಷ್ಟ ಪಡ್ತಿಲ್ಲ ನೀನ್ ಹದ್ನೈದು ಕೇಸ್ ಸೇರ್ಕದಿದ್ರು ಅಷ್ಟೇ ಶಿಕ್ಷೆ ಕನ್ಕರೆಂಟ್ ಅದ್ರ ಗೊತ್ತೇನಲ್ಲ ಅಂತ ಕನ್ಕರೆಂಟ್ ಅಂತಂದ್ರೆ ಕನ್ಕರೆನ್ಸ್ ಅಂದ್ರೆ ಒಂದು ಕೇಸ್ ಏನಾರ ಅವನು ಐದು ವಾರ ಅಪರಾಧ ಮಾಡಿದ್ರೆ ಐದು ಅಪರಾಧಕ್ಕೂ ಮೂವತ್ತೈದು ವರ್ಷ ಶಿಕ್ಷೆ ಕೊಡಲ್ಲ ಒಂದೇ ಟೋಟಲ್ ಐದು ವರ್ಷಗಳ ಕಠಿಣ ಶಿಕ್ಷೆ ಅಂತ ಹಾಕ್ಬಿಡ್ತಾರೆ ಅದರಿಂದ ಸರಿ ಕದ್ದಿದೆಯಾ ಒಂದ್ಸರಿ ಸಿಗಾಕೊಂಡಿದ್ಯಾ ಎಲ್ಲ ಕೇಸು ಹೇಳ್ಬಿಟ್ಟು ಮುಗಿಸ್ಕೊಂಡು ಆಚೆ ಹೋಗ್ಬಿಡು ಆಗ ನೀನು ಯಾವನು ಕದಿಯ ಹಿಡ್ಕೊಳ್ಳಲ್ಲ ಕಣೆಯ ನಿನ್ಗೆ ಲಾಯರ್ ಬೇಕಾ ಬೇಕಾದ್ರೆ ಹಿಡಿಸ್ಕೊಳ್ಳೋಣಂತೆ ಈಗ ಅರಿದ ಎಲ್ಲ ಹೇಳು ಅವ್ರ ಪ್ರಾಪರ್ಟಿ ರಿಕವರಿ ಮಾಡೋದು ಬಿಡೋದು ಪೊಲೀಸ್ನವರು ಇನ್ಸ್ಪೆಕ್ಟರ್ ಸಾಹೇಬರು ಮಾಡ್ಕೊಂತಾರೆ ನೀನು ಹೇಳೋದು ಹೇಳು ನೀನು ಹೇಳೋದೇ ಹೇಳು ಏನು ನಿನ್ನ ಕೈಯಿಂದ ಕೊಡ್ತೀಯಾ ಅಂತ ಹೀಗೆ ಒಂಥರ ಏನೋ ಒಂದು ಲಾಜಿಕ್ಕನ್ನು ಇಡ್ತಾರೆ ಅವ್ನು ಒಪ್ಗಳೇ ಒಪ್ಕೊಳ್ತಾರೆ ಹೀಗೆ ಕಳ್ತನ ಅದು ಹೆಂಗೆ ಪತ್ತೆ ಮಾಡಿದ್ರು ಅಂತ ಜನ ಕೇಳ್ತಾರಲ್ಲ ಹಾಗೆ ಕನ್ವಿನ್ಸ್ ಮಾಡಿ ಹೇಳಂಥದ್ರ ರೀತಿ ಇರುತ್ತೆ ಇನ್ನು ಕೆಲವು ಏನು ಹೆದರ್ಸ್ಕೊಂಡು ಹಾಡ್ ಬೋಟ್ ಅನ್ನೋ ಅಂತವರು ಒಂದು ಪೊಲೀಸ್ನವರು ಒಂದು ಎರಡು ಮೂರು ಜನ ಅವ್ರು ಇರ್ತಾರೆ ಈ ಎಲ್ಲ ಸೈಕಲಾಜಿಕಲ್ ಡೀಲಿಂಗ್ ಅದಷ್ಟೇ ಅವನು ಅಲ್ಲಿ ನಮ್ಮ ಹತ್ರ ಬಂದಿದ್ದಾನೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ನು ಬಾಯ್ಬಿಟ್ಟು ಬಿಟ್ಬಿಡ್ಬೇಕು ಅವನು ಹೇಳಿ ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೀಗಿರುತ್ತೆ ಅವನಿಗೆ ಇವ್ರ ನಮ್ಮ ಇವನು ಪ್ರಸನ್ನ ಅಂತ ಹೇಳಿ ಒಬ್ಬ ಕಾನ್ಸ್ಟೇಬಲ್ ಇದ್ದ ಅವನು ಇದರಲ್ಲಿ ಒಳ್ಳೆ ಕಾನ್ಸ್ಟೇಬಲ್ ಅಂತ ಅವನ ಹತ್ರ ಡೀಲ್ ಮಾಡ್ತಾ ಇದ್ದ ಅವನೆಲ್ಲ ಕೇಳಿ ಎಲ್ಲ ಕಡಲ ಏನಾಗಿದೆ ಹೇಳು ಈ ಥರ ಅಂತ ಹೇಳು ಸತ್ಯ ಹೇಳು ಸಾಹೇಬ್ರೀಗೇನು ಸಹಾಯ ಮಾಡ್ಬೋದು ಮಾಡ್ತಾರೆ ಅದು ಬಿಟ್ಬಿಟ್ಟು ನೀನು ಹಿಂಗೆ ಹೇಳ್ಕೊಂಡ್ರೆ ಈಗ ಅವ್ರನ್ನೂ ಕರ್ಕೊಂಡ್ಬಂದು ಹೊಡಿಬೇಕು ಅವ್ರನ್ನೂ ಕಂಪ್ಲೇಂಟ್ ಹೊಡಿಯೋಕ್ಕಿಂತ ನಿನಗೆ ಹೇಳ್ಕೊಂಡು ಬಿಡಿತಾರೆ ಎಟ್ ತಿಂತೀಯಾ ನೀನು ಏನಿದೆ ಅದು ಹೇಳ್ಬಿಟ್ರು ಕೇಳು ಸಾಹೇಬ್ರು ಕೇಳು ಏನ ಬಿರಿಯಾನಿ ತಿಂತಿಯಾ ಎಣ್ಣೆ ಹಾಕ್ತೀನ ಒಂದು ಬಾಟ್ಲು ಎಣ್ಣೆ ಇದು ಕೊಡಿ ಸರ್ ನಾನು ಹೇಳ್ತೀನಿ ಅನ್ನೋ ಸಾಹೇಬ್ರು ಹೇಳ್ತಾರೆ ಬಿಡು ಅಂತ ಪುಸ್ತಾವಣೆ ಅಷ್ಟೇ ಅದೇ ಅವರು ಬಂದ ಸರ್ ಹೇಳ್ತಾರಂತೆ ಅವನಿಗೆ ಬಿರಿಯಾನಿ ಬೇಕಂತೆ ಅಂತೇಳಿ ನಮಗೂ ಗೊತ್ತಲ್ಲ ಈ ಆಟಗಳು ಏ ಆಯ್ತು ಕಣ ಕೊಡ್ಸೋಣಂತೆ ಯಾವ್ದು ಯಾವ ಅಂಗಡಿಯಲ್ಲಿ ಕೊಡ್ಸೋಣಪ್ಪ ಹನುಮಂತ ಅಲ್ಲಿ ಚೆನ್ನಾಗಿರುತ್ತೆ ತಿಂದಿದ್ಯಾನೋ ಹೌದು ಸರ್ ಅಲ್ಲೇ ಹೋಗ ಅಲ್ಲೇ ಹೋಗೋದಾನು ಅಂತ ತರಿಸ್ತೀನಿ ಬಿಡು ಹೇಳು ಅಂತ ಅದಕ್ಕೆ ಬಂದ್ಬಿಡ್ಲಿ ಊಟ ಅಂತ ನಾನು ಆಯ್ತು ಊಟನೂ ಎಲ್ಲ ಮಾಡ್ದ ಮಾಡಿದ್ಮೇಲೆ ಸರ್ ಹಿಂಗಾಗಿದೆ ನನ್ನ ನನ್ನ ಅವಳಗ್ ಮದ್ವೆ ಆಗ್ಬೇಕು ಅಂತಿದ್ದೆ ಅವಳಿಗೆ ಬೇರೆ ಮದುವೆ ಆಗ್ಬಿಟ್ಟಿದ್ದಾಳೆ ಅವಳಿಗೊಂದು ಪ್ರೀತಿ ಅಂತ ತಗೊಂಡ್ ಕೊಟ್ಟಿದ್ದೀನಿ ಈಗ ಅವಳನ್ನು ಕೇಳಬೇಡಿ ನೀವು ಅದೊಂದು ದಯವಿಟ್ಟು ನನ್ಗೆ ಬಿಟ್ಬಿಡಿ ಉಳಿದಿದ್ದೆಲ್ಲ ಹೇಳಿದಿನಲ್ಲ ಸರ್ ಅದೊಂದು ಬಿಟ್ಬಿಡಿ ಅಂತ ಈಗ ವಿಷಯ ಗೊತ್ತಾಯ್ತು ನೋಡಪ್ಪ ಕಳ್ತನದ ಮಲ್ ಹಂಗೆ ಬಿಟ್ರೆ ಮತ್ತೆ ಅಲಿಗೇಷನ್ ಆಗುತ್ತೆ ನೀ ಹೇಳು ಅವ್ನ ಕರೆಸಿ ನಾವು ಹೇಳೋಣ ಅಯ್ಯೋ ಅಯ್ಯೋ ಅವಳು ಸಂಸಾರ ಹಾಳಾಗ್ಬಿಡುತ್ತೆ ಸರ್ ನೋಡಿ ಅವನಲ್ಲಿ ಒಂಥರ ಒಂದು ನಿಯತ್ ಇರ್ತದೆ ಕಳ್ಳ ಆಗಿರ್ಬೋದು ಆದರೆ ಪ್ರೀತಿಗೆ ಒಂದು ಬೆಲೆ ಇರುತ್ತೆ ಇನ್ನೊಂದು ಹಾಳಾಗುತ್ತೆ ಅವನಿಗೆ ತಾನು ಅವಳ ಹತ್ರ ರಿಕವರಿ ಮಾಡೋದಕ್ಕಿಂತ ಅವನ ಹಫ್ತೆ ಮನೆಯವ್ರಿಗೆ ಗೊತ್ತಾಗಿ ಆಗ್ಬಿಡುತ್ತಲ್ಲ ಅಂತ ಹೇಳಿ ಸರಿ ನಾನು ಕಳ್ಳ ಅಂತನೂ ಅವಳಿಗೆ ಗೊತ್ತಿಲ್ಲ ಸರ್ ಅಂತ ಬೇಡ ಹೇಳ ಇದು ಮಾಡೋಣಂತೆ ಅಂತ ಹೇಳಿ ನಮ್ಮ ಡಬ್ಲ್ಯೂ ಕಾನ್ಸ್ಟೇಬಲ್ ಅವರು ಇದ್ರು ದೇವಮ್ಮ ಅಂತ ಅವ್ರಿಗೆ ಇನ್ನೊಬ್ಬ ಲೇಡಿ ಲಕ್ಷ್ಮಿ ಅಂತ ಅವರಿಬ್ಬರನ್ನು ಕಳಿಸಿ ಆ ಒಮ್ಮನ್ನ ಅವಳನ್ನು ಕಾಂಟ್ಯಾಕ್ಟ್ ಮಾಡ್ದು ಅವಳು ಒಂದು ಮೂವತ್ತೆರಡು ವರ್ಷದ ಹುಡುಗಿ ಆಕೆನವೇ ಆಮೇಲೆ ಎಲ್ಲ ಹೇಳಿ ಅವನು ಯಾವುದೋ ಒಂದು ಅಡ ಇಟ್ಬಿಟ್ಟಿದ್ದ ಅಡದ ಇಡ ಇಟ್ಟಿದ್ದ ಅಂತ ಹೇಳಿ ಅದನ್ನು ನಿನಗೆ ತಂದು ಕೊಟ್ಬಿಟ್ಟಿದ್ದಾನೆ ಅದು ಕೊಟ್ಬಿಡಮ್ಮ ಇಲ್ದಿರೋ ಅವನ್ನ ಪೊಲೀಸ್ನವ್ರು ಇಟ್ಕೊತಾರೆ ಅಂತ ಅವ್ರು ಹೇಳಿದ್ದಾರೆ ಪಾಪ ಆ ಹುಡುಗಿ ಅಯ್ಯೋ ನಮ್ಗೆ ಬೇಕೋ ನಾನು ತಂದು ಕೊಟ್ಟು ಕೊಡ್ತೀನಿ ಅಂತ ತಂದು ಕೊಟ್ಟೆ ಬಿಟ್ಲವ ಸಿ ಹಾಗೆ ರಿಕವರಿ ಆಯಿತು ಬಟ್ ನನಗೆ ಅವಾಗ ಈ ಕಳ್ತನದಲ್ಲಿ ಕಳ್ಳರು ಸಾಮಾನ್ಯವಾಗಿ ಹೊಟ್ಟೆ ಪಾಡ್ಗೋ ಇನ್ನೇನೋ ಅವಶ್ಯಕತೆ ಚಟ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಕಳ್ತನ ಮಾಡೋದು ಅದು ಬೆಳೆದಿರುತ್ತೆ ಬಟ್ ಬೇಸಿಕಲಿ ನೀಚ ಪ್ರವೃತ್ತಿ ಇರೋಲ್ಲ ಅಲ್ಲಿ ಕದಿಬೇಕು ತಗೋಬೇಕು ಕದ್ದು ತಗೊಂಡೋಗಿ ತೊಗೊಂಡೋಗಿ ಕೊಟ್ಬಿಡ್ಬೇಕಂತ ದಂಧೆ ಆಗಿಬಿಡುತ್ತೆ ಅವ್ರಿಗೆ ಈ ಮೋಸ ಮಾಡೋರು ವಂಚನೆ ಮಾಡೋರು ಅವರು ಬೇಸಿಕಲಿ ಕೇಡಿಗಳವರು ಇನ್ನು ಮೋಸ ಮಾಡೋ ಅಂತ ಮನಪ್ರವೃತಿ ಇದೆ ಅಂದರೆ ಅವನು ಅವನು ಮನುಷ್ಯ ಆಗಿರೋಕ್ಕೆ ಲಾಯಕ ಆಗಿರೋಲ್ಲ ಬಳಿ ಹೀನತನ ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಮೋಸ ಮಾಡೋದಿರುತ್ತೆ ಅವ್ರ ನಾವು ನಂಬಕ್ಕಾಗಲ್ಲ ಬಟ್ ಈ ಮಾತಲ್ಲಿ ಒಂದು ಯಾವುದೋ ಒಂದು ಹ್ಯೂಮನ್ ಆಸ್ಪೆಕ್ಟು ಅಲ್ಲಿ ಇತ್ತದು ಎಸ್ ಸರ್ ಹೀಗಾಗಿ ಅವನ್ನ ಪತ್ತೆ ಮಾಡಿ ಎಲ್ಲ ಅವನಿಗೆ ಶಿಕ್ಷೆನೂ ಭಾಳ ಕಡಿಮೆನೇ ಆಯಿತು ನಾಲ್ಕು ವರ್ಷ ಶಿಕ್ಷೆ ಆಯಿತು ಅವನಿಗೆ ಅವನೇ ಅಲ್ವೋ ಅನ್ನೋ ರೀತಿಯಲ್ಲಿ ಅವ್ರ ಕಡೆ ಲಾಯರ್ ಒಬ್ಬರು ದ್ವಾರಕನಾಥ್ ಅಂತ ಇದ್ರು ನಾಯರು ಬಹಳ ಚೆನ್ನಾಗಿ ವಾದ ಮಾಡಿ ಅಂತೂ ಇಂತೂ ಶಿಕ್ಷೆ ಪ್ರಮಾಣ ಕಡಿಮೆ ಆಯ್ತು ಅವರಿಗೆ ಥ್ಯಾಂಕ್ ಯು ಸರ್ ಒಂದು ಸೀರೆ ಅಂಗಡಿಲಿ ಶುರುವಾದಂಥ ಒಂದು ಕಳ್ಳತನ ಕೊನೆಗೆ ಪೊಲೀಸರ ಸೀರೆ ತಂದಂಥ ಪೊಲೀಸರ ಮೇಲೆ ಅನುಮಾನ ಅನುಮಾನ ಪಟ್ರಿ ಅಂತೇಳಿ ಅವರು ಮಿನಿಸ್ಟ್ರಿ ಕಂಪ್ಲೇಂಟ್ ಮಾಡಿ ನೀವು ಆ ನಂತರ ತನಿಖೆ ಮುಚ್ಚೋಗ ಹಂತಕ್ಕೆ ಬಂದಿದ್ದು ಎಲ್ಲೋ ಹಂತದಲ್ಲಿ ಒಬ್ಬ ಕಳ್ಳ ಸಿಕ್ಕಿ ಆ ಸೀರೆ ಕಥೆ ಜೊತೆಗೆ ಈ ಆಭರಣ ಅಲ್ಲೊಂದು ಲವ್ ಸ್ಟೋರಿ ಹೌದು ಎಲ್ಲ ಮುಖಗಳ ಪರಿಚಯ ಪಡ್ಕೊಟ್ಟಿದ್ದು ಒಂದು ಅಂಗಡಿಯ ಸೀರೆಯ ಪ್ರಕಾರ ಪ್ರಕಾರನ ಎರಡು ಸರಿ ಪಡ್ತದೆ ಅದೇ ದಿವಸ ಒಂದೇ ಅಂಗಡಿ ಎರಡು ಬಾರಿ ಕಳೆತನ ಭಾಳ ವಿಶೇಷವಾಗಿ ಸಖತ್ತು ಮಜಲಗಳು ಪರಿಚಯ ಆಯ್ತು ಇದರಲ್ಲಿ ಈ ಕಾರಣಕ್ಕೆ ತಮಗೆ ವಿಶೇಷವಾದಂಥ ಕೃತಜ್ಞತೆಗಳಿವೆ ಸರ್ ನೋಡಿಲ್ಲ ವೀಕ್ಷಕರೇ ಒಂದು ಸೀರೆ ಅಂಗಡಿ ಕಳೆತನ ಒಂದೇ ದಿವಸ ಎರಡು ಬಾರಿ ಒಬ್ಬ ಕಳ್ಳ ಕಳೆತನ ಮಾಡಿದ್ದಲ್ದೇ ಎಷ್ಟೋ ವರ್ಷಗಳ ನಂತರ ಅವನು ಸಿಕ್ಕಿ ಅದರ ಜೊತೆಗೆ ಉಂಟಾಗೋ ರೀತಿಯಲ್ಲಿ ಆಭರಣ ಕಳ್ತನ ಆಭರಣ ಕಳೆತನಲ್ಲಿ ಒಂದು ಆಭರಣ ಎರಡು ಬಳೆ ಒಂದು ಉಂಗುರದ ಲವ್ ಸ್ಟೋರಿ ಎಲ್ಲ ಮಜಲುಗಳು ಒಂದು ಪ್ರಕರಣದ ಸುತ್ತ ಪರಿಚಯ ಆಗಿದೆ ಇದಿಷ್ಟೇ ಅಲ್ಲ ಇಂಥದ್ದೇ ಇನ್ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಜೆ ಬಿ ರಂಗಸ್ವಾಮಿ ಸರ್ ಮೂಲಕ ಪರಿಚಯ ಮಾಡ್ತೇನೆ ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ ಜಿ ಎಸ್ ಎಸ್ ಮಾಧ್ಯಮ ಇದು ಕಿರ್ಚಾಟ ಅಲ್ಲ ಸ್ಪಷ್ಟತೆ ಈ ಕಂಟೆಂಟ್ ಇಷ್ಟ ಆಯ್ತಲ್ಲವಾ ನಿಮಗೆ ಹಾಗಿದ್ದರೆ ತಡೆಯಾಕೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡಿ ಅಷ್ಟೇ ಅಲ್ಲ ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ ದಯಮಾಡಿ ನಿಮ್ಮ ಕಮೆಂಟ್ನಲ್ಲಿ ಪ್ಲೇಸ್ ಮಾಡಿ